ಮೂವಿ ಸೂಪರ್ ಆಗಿದೆ, ನೀವು ಬಂದು ಹೇಳಬೇಕು ಮೂವಿ ಹೇಗಿದೆ ಅಂತ. ರೆಸ್ಪಾನ್ಸ್ ಅಂತೂ ಸೂಪರ್ ಆಗಿದೆ. ಶಿವಣ್ಣ ಡಾಲಿ ಸರ್ ಫ್ಯಾನ್ಸ್ ಜೊತೆ ಫ್ಯಾನ್ ಶೋ ನೋಡಿದ್ದು ಸೂಪರ್ ಆಗಿದೆ. ಅವರ ಎನರ್ಜಿ ಅಂತೂ ಸೇಮ್ ಶಿವಣ್ಣ ಮತ್ತು ಡಾಲಿ ಸರ್ ಥರನೇ ಒಂದು ಕಾಂಬೋ ಆಗಿರೋದು, ಒಂದು ಎನರ್ಜಿ ಇದೆ ಥಿಯೇಟರಲ್ಲಿ. ಮೂವಿಯಲ್ಲಿ ಒಂದು ಮಾಸ್ ಎಲಿಮೆಂಟೂ ಇದೆ ಮತ್ತು ಒಂದು ಸ್ಟೋರಿನೂ ಇದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಆಡಿಯನ್ಸು, ಎಲ್ಲ ಶಿವಣ್ಣ ಮತ್ತು ಡಾಲಿ ಸರ್ ಫ್ಯಾನ್ಸು. ಸೊ ತುಂಬ ಖುಷಿಯಾಗುತ್ತೆ ಫ್ಯಾನ್ ಶೋ ನೋಡೋಕ್ಕೆ. ಸಾರಿ, ಹಾಂ ಹಾಂ, ನಾನು ಒಂದು 8 ಸಿನಿಮಾ ಮಾಡ್ತಿದ್ದೀನಿ ಕನ್ನಡದಲ್ಲಿ. ನೆಕ್ಸ್ಟ್ ನಂದು ರಿಲೀಸ್ ಇರೋದು ಮಾನ್ಸೂನ್ ರಾಗ ಅಗೇನ್ ಡಾಲಿ ಸರ್ ಜೊತೆ. ಸೊ ವೇಟಿಂಗ್ ಫಾರ್ ದ್ಯಾಟ್. ನಂದು ಒಂದು ಒಳ್ಳೆಯ ಪಾತ್ರ. ಈ ಮಿಲ್ಟನ್ ಸರ್ ಪ್ರೆಸ್ ಮೀಟಲ್ಲಿ ಮೊನ್ನೆ ಹೇಳಿದ್ರು, 4 ಜನ ಹೆಣ್ಮಕ್ಳಿದ್ದಾರೆ, ಸಪ್ತ, ನಾನು, ಅಂಜಲಿ ಅವರು ಮತ್ತು ಒಂದು ಅಜ್ಜಿ ಕ್ಯಾರೆಕ್ಟರು. ಸೊ 4 ಜನನು ಸೊಸೈಟಿಯಲ್ಲಿ ಯಾವ್ಯಾವ ಥರ ಹೆಣ್ಮಕ್ಳು ಮ್ಯಾನಿಪ್ಯುಲೇಟ್ ಆಗ್ತಾರೆ ಅದೊಂದು ಕತೆ ಒಂದೊಂದು ಪಾರ್ಟ್ನ ಒಬ್ಬೊಬ್ಬರು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ನನ್ನ ಪಾತ್ರ ಬಂದು ಡಾಲಿ ಸರ್ ಅಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತೀನಿ ಆ್ಯಸ್ ಅ ಹೀರೋಯಿನ್. ಸೊ ಆ ಪಾತ್ರಕ್ಕೆ ಏನಾಗುತ್ತೆ ಅನ್ನೋದೇ ಕತೆ, ಮತ್ತು ಬೇರೆ ಕ್ಯಾರೆಕ್ಟರ್ಸ್ ಜೊತೆನೂ ಏನಾಗುತ್ತೆ ಅನ್ನೋದೇ ಕತೆ. ತುಂಬ ಖುಷಿ ಆಗ್ತಿದೆ. ತುಂಬ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ನನಗೆ ಸಿನಿಮಾ ಒಪ್ಕೊಂಡಾಗ, ಬಟ್ ಅದನ್ನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಎಲ್ಲ ಕನ್ನಡ ಜನತೆ ತುಂಬ ಆಕ್ಸೆಪ್ಟ್ ಮಾಡ್ತಿದ್ದಾರೆ, ಅದೊಂದು ಖುಷಿ ಇದೆ. ಯಾಕೆಂದರೆ ಕನ್ನಡದವ್ರನ್ನ ಕನ್ನಡದವ್ರು ಬಿಟ್ಕೊಡಬಾರ್ದು, ಸೊ ಹಾಗೆ ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಇದೆ. ಅವರಿಬ್ಬರು ಒಂದು ಸೂಪರ್ ಕಾಂಬೋ. ನಾನು ಆ್ಯಸ್ ಅ ಫ್ಯಾನ್ ಆಗಿ ಫ್ಯಾನ್ ಶೋ ಅಲ್ಲಿ ಬಂದು ಇವತ್ತು ನೋಡಿದ್ದೀನಿ, ಅದು ನನ್ನ ಫ್ಯಾಮಿಲಿನ ಕರ್ಕೊಂಡು ಬಂದು. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲರೂ ಹೆಮ್ಮೆ ಪಡ್ತಿದ್ದಾರೆ.